ಶ್ರೀ ನಿರ್ವಾಣಿ ಭಗವತಿ ಸೇವಾ ಮಂಡಳಿ ವತಿಯಿಂದ ಮನವರ್ತಪೇಟೆ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಮಹಿಳೆಯರಿಗೆ ಮಡಿಲಕ್ಕಿ ಮತ್ತು ಬಾಗಿನ ವಿತರಿಸಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ದೇವಸ್ಥಾನ ವತಿಯಿಂದ ಸನ್ಮಾನಿಸಲಾಯಿತು. ಎಲ್ಲರೂ ಸೇರಿ ಮಾಡೋದು ಇದು ಊರಬ್ಬ. ಸುಮಾರು 79 ವರ್ಷದ ಇತಿಹಾಸ ಇದೆ. ವರ್ಷ ವರ್ಷನೂ ಆ ನಗರ ದೇವತೆ ಅಣ್ಣಮ್ಮ ಹಾಗೂ ನಿರಾಳ್ದಮ್ಮನ ಕರ್ಕೊಂಡ್ಬಂದು ಇದೇ ವಿಜೃಂಭಣವಾಗಿ 70 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದೊಡ್ಡವರೆಲ್ಲ ಸೇರಿ ನಾವು ಯಮುನೆ ಮೊದಲು ತುಂಬೋದು ಒಂದು ವಿಶೇಷತೆ ಹಾಗೂ ಮೆರವಣಿಗೆಗಳು ಮತ್ತು ನಗರ ದೇವತೆ ಅಣ್ಣಮ್ಮ ಆರತಿ ಅಂತ ಇರುತ್ತೆ ಸರ್, ಅದೇ ವಿಶೇಷತೆ. ಶಿವರಾತ್ರಿ ಹಬ್ಬದಿಂದ 15 ದಿವಸ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ನಡೆದು ಆರತಿ ಒಂದು ವಾರ ಆದಮೇಲೆ ಆರತಿ ನಡೆಯುತ್ತೆ. ಸುಮಾರು ಭಕ್ತಾದಿಗಳು 4-5 ಸಾವಿರ ಜನದವರೆಗೂ ಬೆಳಿಗ್ಗೆ 10:30 ರಾತ್ರಿ 10 ಗಂಟೆವರೆಗೂ ಜನ ರಶ್ ಇರ್ತದೆ. ಸುಮಾರು ವರ್ಷದಿಂದ ನಡೀತಾ ಇದೆ ಸರ್, ಇಷ್ಟೇ ವರ್ಷದ್ದು ಅಂತ ಹೇಳೋಕ್ಕಾಗೋದಿಲ್ಲ, ಭಾಳ ವರ್ಷದಿಂದ ನಡೀತಾ ಇದೆ ಈ ಕಾರ್ಯಕ್ರಮ ನೋಡಿ. ಈಗ ಭಾಳಷ್ಟು ಜನ ಇಲ್ಲಿ ಮಡ್ಲಕ್ಕಿ ಕಟ್ಟೋದಕ್ಕೆ ಅಂತ ತಾಯಿಗೆ ಮಡ್ಲಕ್ಕಿ ಕಟ್ಟೋದಕ್ಕೆ ಅಂತ ಸೇರಿದ್ದಾರೆ. ಇದು ಭಾಳ ವರ್ಷದಿಂದ ನಡೀತಾ ಇರೋ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಯಾರಿಗೂ ಏನು ಹೇಳೋದು ಬೇಕಾಗಿಲ್ಲ, ಅವರೇ ಬರ್ತಾ ಇದ್ದಾರೆ. ಇಲ್ಲಿ ತಾಯಿ ಕೇಳಿದ್ದನ್ನು ಕೊಡೋ ಕಲ್ಪವೃಕ್ಷವಾಗಿ ಈ ತಾಯಿ ಮಾರ್ಪಟ್ಟಿದ್ದಾಳೆ. ಇಲ್ಲಿ ನಾವು 30 ವರ್ಷದಿಂದ ಬರ್ತಾ ಇದ್ದೀವಿ ಸರ್, 30 ವರ್ಷದಿಂದ ನಡೀತಾ ಇದೆ. ಅವಾಗ ಸ್ವಲ್ಪ ಕಡಿಮೆ ಇತ್ತು, ಇವಾಗ ತುಂಬ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ವಿಶೇಷತೆ ಅಂದರೆ ಆ ಯಮ್ಮನ ತವ್ರ ಮನೆ ಇದು, ಇಲ್ಲೇ ಹುಟ್ಟಿ ಬೆಳೆದಿದ್ದ ಆ ಯಮ್ಮ. ಆಮೇಲೆ ಅವ್ರ ಸಮಾಧಿ ಇರೋದು ಪೈಸಂದಿದ್ದೊಳಗೆ. ಆ ಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡೋರೆ, ಒಬ್ಬೊಬ್ಬರಿಗೆ ಅಂತ ಅನ್ನೋಂಗಿಲ್ಲ. ಆಯಸ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾರೆ. ಅವ್ರ ಸೇವೆ ಮಾಡ್ತಿರೋದಕ್ಕೆ ಚೆನ್ನಾಗೆಲ್ಲ ಅಭಿವೃದ್ಧಿ ಆಗಿದ್ದೀವಿ.